ಕಾಳಕಿ ತಾಲೂಕು ವಿಕಲಚೇತನರು ಸರ್ಕಾರಿ ಸೌಲಭ್ಯಗಳಿಂದ ವಂಚಿತ, ನಾಗೇಶ್ ಚಿಮ್ಮನಚೋಡ್ ಆರೋಪ. ಕಲಬುರಗಿ ಜಿಲ್ಲೆ ಕಾಳಕಿ ಪಟ್ಟಣದಲ್ಲಿ ಪಟ್ಟಣ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ವಿಕಲಚೇತನರಿಗಾಗಿ 5% ಮೀಸಲಾತಿಯನ್ನು ಯಾವುದೇ ಸೌಲಭ್ಯಗಳು ನೀಡುತ್ತಿಲ್ಲ. ಕಾಳಕಿ ಪಟ್ಟಣ ಪಂಚಾಯತ್ ವತಿಯಿಂದ ತ್ರಿಚಕ್ರ ವಾಹನ ಮಂಜೂರಾದರೂ ಇನ್ನೂ ವಿತರಣೆ ಮಾಡಿಲ್ಲ. ಬಸ್ಪಾಸ್ ನವೀಕರಣ ಶುಲ್ಕ 5 ವರ್ಷಗಳಿಂದ ಬಂದಿಲ್ಲ. ಪಟ್ಟಣ ಪಂಚಾಯತ್ ವತಿಯಿಂದ ನಿವೇಶನ ಹಂಚಿಕೆಯಲ್ಲಿ ವಿಕಲಚೇತನರನ್ನ ಕಡೆಗಣಿಸಲಾಗಿದೆ. ವಿಕಲಚೇತನರಿಗಾಗಿ ಬಂದ 15 ಹೊಲಿಗೆ ಯಂತ್ರಗಳಲ್ಲಿ ಕೇವಲ 5 ಯಂತ್ರಗಳನ್ನು ಮಾತ್ರ ವಿತರಿಸಲಾಗಿದೆ. ಪಟ್ಟಣ ಪಂಚಾಯತ್ನಲ್ಲಿ ವಿಕಲಚೇತನರಿಗೆ ಡಿ ಗ್ರೂಪ್ ಹುದ್ದೆಗೆ ನೇಮಕ ಮಾಡಿಕೊಂಡಿಲ್ಲ. ಈ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕೆ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ರೂ ಯಾವುದೇ ಉಪಯೋಗವಾಗಿಲ್ಲ ಅಂತ ಕಾಳಕಿ ತಾಲೂಕಿನ ವಿಕಲಚೇತನರ ಅಧ್ಯಕ್ಷರಾದ ನಾಗೇಶ್ ಚಿಮ್ಮನಚೋಡ್ ಆರೋಪಿಸಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸದೇ ಇದ್ದರೆ ಬೀದಿಗಿಳಿದು ಹೋರಾಟ ಮಾಡುವ ಬಗ್ಗೆ ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಕರಬಸಪ್ಪ ಬಡನೂರ್, ಕಾರ್ಯದರ್ಶಿ ಮಂಜುನಾಥ್ ಸಾವಳಗಿ, ಮಲ್ಲಿಕಾರ್ಜುನ ಪೂಜಾರಿ, ಅಶ್ವಿನಿ ಕೋರೆ, ಇಸ್ಮಾಯಿಲ್ ಉಪಸ್ಥಿತರಿದ್ದರು. ದಯಾನಂದ್ ಹೊಸಮನಿ, ಜೆಕೆ ನ್ಯೂಸ್ ಕನ್ನಡ, ಕಾಳಕಿ. ಇನ್ನು ಅಂಗವೈಕ್ಯರ ಅಧ್ಯಕ್ಷ ನಾಗೇಶ್ ಚಿಮ್ಮನಚೋಡ್ ನಾನಾಗಿರುವಂಥ ಇವತ್ತು ಇದು ನ್ಯೂಸ್ಗೆ ಬರೋ ಕಾರಣ ಅಂದರೆ ಎಮ್ ಪಿ ಆಯಿತು, ಎಮ್ ಎಲ್ ಎ ಆಯಿತು, ಪಟ್ಟಣ ಪಂಚಾಯತ್ ಆಯಿತು, ತಹಸೀಲ್ ಆಫೀಸ್ ಆಯಿತು, ತಾಲೂಕಾ ಪಂಚಾಯತ್ ಆಯಿತು, ಯಾವುದೇ ಥರ ಸೌಲಭ್ಯಗಳು ಕೊಟ್ಟಿಲ್ಲ. ಯಾಕಂದರೆ ಎಲ್ಲ ಸೌಲಭ್ಯಗಳು ಎಲ್ಲ ಆಫೀಸಲ್ಲಿ 5% ಮೀಸಲಾತಿ ಸೌಲಭ್ಯಗಳಿದೆ. ಒಂದನೇದಾಗಿ ತ್ರಿಚಕ್ರ ವಾಹನ ಮಂಜೂರಾಗಿತ್ತು ಪಟ್ಟಣ ಪಂಚಾಯತಲ್ಲಿ. ಪಟ್ಟಣ ಪಂಚಾಯತಲ್ಲಿ ಮಂಜೂರಾದ್ರೂ ಅದು ವಿತರಣೆ ಆಗಿಲ್ಲ, ಮುಂದಕ್ಕೆ ಹಾಕಲಾಗಿದೆ. ಅದಕ್ಕಾಗಿ ಅದು ಎಲೆಕ್ಷನ್ ಆಗಿದ ತಕ್ಷಣ ನಮಗೆ ವಿತರಣೆ ಮಾಡಬೇಕಾಗಿ ಕಳ್ಕೊಳ್ಳಲಿ ಅಂತ. ಇನ್ನೊಂದು ಬಸ್ ಪಾಸು, 5 ವರ್ಷದಿಂದ ಬಸ್ ಪಾಸು 3,000 ರೂಪಾಯಿ ಬರ್ತಿತ್ತು ನಮ್ಮ ಅಕೌಂಟಿಗೆ. 3,000 ರೂಪಾಯಿ ಬಂದಿಲ್ಲ ಇನ್ನವ್ರಿಗೆ ತನಕ. ಅದು ವರ್ಷ 3,000 ರೂಪಾಯಿ ಬರ್ತಿತ್ತು, ಬಂದಿಲ್ಲ. ಅದು ಮತ್ತೆ ಪಟ್ಟಣ ಪಂಚಾಯತಲ್ಲಿ ಅದು ಏನಾಗಿದೆ ಅನ್ನೋ ಏನು ಗೊತ್ತಿಲ್ಲ. ನಮ್ಮದು ಮೀಸಲಾತಿ ಒಟ್ಟೆ ಈ ಥರ ಕೊಡ್ತಾಯಿಲ್ಲ, 5% ಇದೆ, ವರ್ಷ 5% ಕೊಡ್ತಾಯಿಲ್ಲ. ಆಮೇಲೆ ಮನೆಗಳು ನಿರ್ಮಾಣ ಆಗಿದೆ ಅಂಗವೈಕ್ಯರಿಗೆ, ಮನೆಗಳು ಯಾಕಡೆ ಹೋಚು ಏನೋ ಗೊತ್ತಿಲ್ಲ. ಅಂದರೂ ಅದು ಮನೆ ಸುದ್ದಿನೂ ಕೆತ್ತಾ ಇಲ್ಲ, ಯಾರು ಆಫೀಸರು ಏನೂ ಕೇಳ್ತಾ ಇಲ್ಲ. ನಾವು ಕೇಳಿದ್ರೆ ಎಲ್ಲ ಡಿ ಸಿಗೆ, ಆಮೇಲೆ ಪಟ್ಟಣ ಪಂಚಾಯತ್ಗೆ, ಆಮೇಲೆ ತಹಸೀಲ್ ಆಫೀಸ್ಗೆ, ತಾಲೂಕಾ ಪಂಚಾಯತ್ಗೆ, ಆಮೇಲೆ ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ಕೊಟ್ಟಿದ್ದೀವಿ ಮನವಿಗಳು, ಪತ್ರಗಳು. ಯಾವುದೇ ಥರ ನಮಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ, ಇನ್ನವ್ರಿಗೆ ತನಕ ಸಿಗ್ತಾ ಇಲ್ಲ. ಆಮೇಲೆ 15 ಹೊಲಿಗೆ ಯಂತ್ರ ಮೊನ್ನೆ 5 ಯಂತ್ರ ಹೊಲಿಗೆ ಯಂತ್ರ ಕೊಟ್ಟಿದ್ದಾರೆ, ಅದರಲ್ಲಿ 5 ಕೊಟ್ಟಿದ್ದಾರೆ, ಇನ್ನು 10 ಯಾಕಡೆ ಹೋಯ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಅಂಗವಿಕರಿಗೆ ಅದೂ ಸಂಪೂರ್ಣ ಮಾಡಬೇಕಾಗಿ ಕಳ್ಕೊಳ್ಳಲಿ ವಿನಂತಿಸ್ತಿದ್ದೇನೆ. ಹಾಗೆ ಆ ಪ್ರಾಪರ್ ಲೋನ್ಗಳು ಬರುತ್ತೆ. ಈ ಏನಂದರೆ ಕಿರಾಣಿ ದುಕಾನ್ ಮಾಡೋಕ್ಕೆ ಅನುಕೂಲ ಮಾಡೋಕ್ಕೆ ಹ್ಯಾಂಡಿಕ್ಯಾಪ್ಗಳಿಗೆ ಅಂಗವಿಕರಿಗೆ ಎದ್ದು ಓಡಾಡೋಕ್ಕಾಗಲ್ಕೆ ಒಂದು ಕಿರಾಣಿ ದುಕಾನ್, ಒಂದು ಪೆಟ್ಟಿಗೆ ಬರುತ್ತೆ, ಒಂದು ಡಬ್ಬ ಬರುತ್ತೆ, ಆ ಡಬ್ಬ ಥರ ಲೋನ್ ಮಾಡೋಕ್ಕೆ ಒಂದು ಇಷ್ಟಂತ ಇರದೆ ಆ ಲೋನು ಯಾವಾಗೂ ಏನು ಯಾರಿಗೂ ಹಂಚಿಕೆಯನ್ನು ಮಾಡಿಲ್ಲ ಇಲ್ಲಿ ಪಟ್ಟಣ ಪಂಚಾಯತಲ್ಲಿ. ಆಮೇಲೆ ಇನ್ನೊಂದು ಇದು ಎಲ್ಲ ಆಫೀಸಲ್ಲಿ ಕೆಲಸಕ್ಕೆ ತೋಬೇಕಾಗಿ ಅಂತ ಬೇಡಿಕೆ ಇಟ್ಟಿದ್ದೀವಿ, ಇಟ್ಟಿದ್ರೂ ತೊಗೊಂಡಿಲ್ಲ ಅವರು. ಪಂಚಾಯತಿ ಮುಖ್ಯ ಅಧಿಕಾರಿ ಅವ್ರಿಗೆ ಸಹಿತ ಕರೆಸಿ ಸನ್ಮಾನ ಮನವಿ ಕೊಟ್ಟರೆ ಸಹಿತ ಇನ್ನುವರೆಗೆ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಕೂಡ ಒಂದು ಮನವಿ ಪ್ರತಿ ಕೊಟ್ಟಿರಿ, ಮತ್ತು ಜಿಲ್ಲಾಧಿಕಾರಿ ಕೂಡ ಯಾವುದೇ ಅಭಿವೃದ್ಧಿ ಸೌಲಭ್ಯ ವಂಚಿತರಾಗಿರ್ತಾರಂತ. ಗಾಡಿ ವಿಕಲಚೇತನರಿಗೆ ಕೊಡೋರೆಂದರೆ ಎಮ್ ಎಲ್ ಎ ಶಾಸಕರು ಕೂಡ ಅವರಿಗೆ ಸಲ್ಲಿಸಿದ್ರು, ಕೇರ್ಲಾಸ್ ಮಾಡ್ಯಾರ. ಮುಂದಿನ ದಿನಗಳಲ್ಲಿ ಯಾವುದೇ ವಿಕಲಚೇತನ 5% ಮೀಸಲಾತಿ ಇರ್ತದೆ, ಒಂದು ಜನ ಕೊಡದೇ ಇಲ್ಲದೆ ಹೋದಲ್ಲಿ ಮುತ್ತಿಗೆ ಮತ್ತು ಸತ್ಯಪ್ರತಿಪಾದನೆ ಸತ್ಯಾಗ್ರಹ ಯಾವುದಕ್ಕೂ. ಮುಂದಿನ ದಿನ 20 ದಿನ ಅಲ್ಲಿ ತಿಂಗಳಲ್ಲಿ ಎಲೆಕ್ಷನ್ ಒಳಗಾಗಲಿ, ಎಲೆಕ್ಷನ್ ಆದ ನಂತರ ಕೂಡಲಿಲ್ಲ ಅಂದ್ರೆ ನಾನು ಕಡೆಯಿಂದ ಅಲ್ಲಿ ವಿಕಲ ಚೈತನ್ಯಲ್ಲಿ ಹಿರಿಯ ನಾಗರಿಕ ವತಿಯಿಂದ ಕಳಕಳಿ ಮನವಿ ಮಾಡ್ತೀನಿ. ಒಂದು ಜನ ಕೊಡದೇ ಹೋದಲ್ಲಿ ಸತ್ಯಾಗ್ರಹ ಖಂಡಿತ ಮುತ್ತಿಗೆ ಹಾಕ್ತೀನಿ ಅಂತ ನಾ ವಿಶ್ವಾಸ ವ್ಯಕ್ತಪಡಿಸ್ತೀನಿ. ಎಲ್ಲ ವಿಕಲ ಚೈತನ್ಯ ವತಿಯಿಂದ ತುಂಬ ತುಂಬ ಧನ್ಯವಾದಗಳಿಂದ ಅರ್ಪಣೆ ಮಾಡುತ್ತೇನೆ. ಹಾಗೆ ಫಾಶನ್ನಲ್ಲಿ ವಿಶೇಷ ರಂಸಾನ್ ಬಟ್ಟೆಗಳು, ಮಹಿಳೆಯರಿಗಾಗಿ ನೈರಾ ಕಟ್, ಸ್ಟೋನ್ ಸಾರೀಸ್, ಡ್ರೆಸ್ ಮೆಟೀರಿಯಲ್, ಫ್ಯಾನ್ಸಿ ಡ್ರೆಸ್ಸಸ್ ಮತ್ತು ಪುರುಷರಿಗಾಗಿ ಪಠಾಣಿ, ಕುರ್ತಾ, ಶೇರ್ವಾನಿ ಮತ್ತು ಫ್ಯಾನ್ಸಿ ಬಟ್ಟೆಗಳು.
ಇಲ್ಲಿ ಪುಟಾಣಿಗಳಿಗಾಗಿಯೇ ತರ ತರಹದ ಫ್ಯಾನ್ಸಿ ವಾತಿಗಳು ಲಭ್ಯ. ಹಿಂದೆ ಭೇಟಿ ನೀಡಿ ಆಕಿ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ್.